ನಮ್ದು ಕೆ ನೋಟಿಫಿಕೇಶನ್ ಗೆ ನಿಮ್ದು ಕೆ ಬೆಲ್ ಐಕಾನ್ ಒತ್ತಿಸಿವ ಸೂನೆ ಸಂಬ್ಲಿಂಗ. ಮೊನ್ನೆ ತಾನೆ 2 ಕೆಜಿ ಚಿನ್ನ ತಗೊಂಡಿದ್ದೆ. ಮೊನ್ನೆ ಬೋನಸ್ ಅಂತ ಬಂದಿರೋ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕಿದ್ದೆ. ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬಿಟ್ರೆ, ಚಿನ್ನದ ರೇಟ್ ಕಮ್ಮಿ ಆಗೋಗ್ಬಿಟ್ರೆ, BBMP ಅವ್ರು ನಾಳೆ ಬಂದ್ಬಿಟ್ಟು ನಿಮ್ಮ ಮನೆ ರಾಜ್ ಕಾಲುವೆ ಮೇಲಿದೆ ಅಂತ ಮನೆ ಹೊಡೆದಾಕ್ಬಿಟ್ರೆ, ಯಾಕೋ ನಿದ್ದೆನೆ ಬರ್ತಾ ಇಲ್ಲ, ಇನ್ ಸುಮ್ಮನೆ ಕಾಡ್ತಾ ಇದೀಯಾ? ಕೊರೋನಾ ಸೆಕೆಂಡ್ ವೇವ್, ನನಗೇನಾದ್ರೂ ಕೊರೋನಾ ಬಂದ್ಬಿಟ್ರೆ, ಅಯ್ಯಯ್ಯೋ. ಓ ಮೈ ಗಾಡ್, ಎಲ್ಲೆಲ್ಲೂ ಕೊರೋನಾ, ಎಲ್ಲರೂ ಹೊಗೆನಾ? ನಾಳೆನೆ ಮಾಡುತ್ತಾ ಚೈನಾ ಅಣುಶಸ್ತ್ರ ಅಟ್ಯಾಕ್. ಕೊರೋನಾ ರಕ್ಕಸ ಮಹಾಮಾರಿ ಹಾಕುತ್ತಿದೆ ರಣ ಕೇಕೆ. ಆ ರಣ ಕೇಕೆಗೆ ಜನರು ಬೆದರಿ ರಣ ಬೇದಿ ಮಾಡ್ಕೊಳ್ತಾ ಇದ್ದಾರೆ. ಅಯ್ಯಯ್ಯೋ, ಹೊಸ ಐಫೋನ್ ಹ್ಯಾಂಗ್ ಆಗ್ತಾ ಇದೆ. ರಿಪೇರಿ ಅಂತ ಬಂದ್ರೆ ಮತ್ತೊಂದು 10-20 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇನ್ನೂ 2 EMI ಬಾಕಿ ಇದೆ. ಅಯ್ಯಯ್ಯೋ, ಎಷ್ಟೊಂದು ದುಡ್ಡು ಖರ್ಚಾಗ್ತಾ ಇದೆ. ಇದೇ ದುಡ್ಡನ್ನ ಬೇರೆ ಯಾವುದಕ್ಕಾದ್ರೂ ಹಾಕಿದ್ರೆ, ಈ ಫೋನ್ ಬಾರಿ ಬೇರೆ ಚೀಪ್ ಫೋನ್ ತಗೊಳ್ಳ ಅಂದ್ರೆ, ನಾನು ಬೇರೆ ಐಫೋನಲ್ಲಿ ಮಿರರ್ ಸೆಲ್ಫಿ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ. ಅಯ್ಯಯ್ಯೋ, ಸಮಾಜ ಏನು ಹೇಳುತ್ತೆ, ನಾಲ್ಕು ಜನ ಏನು ಹೇಳ್ತಾರೆ. ಹಲೋ, ಹಾಂ ಹೇಳ ಮಗ. ಏನ ಮೊಬೈಲ್ ಯಾವ ಮಾಡಲ್ಲ? ಮೊನ್ನೆ SP ರೋಡಲ್ಲಿ ಹೋಗಿ ನಮ್ಮ ಅಸ್ಕರ್ ಬಾಯಿ ಯಾವುದೋ ಹೊಸ ಫೋನ್ ಕೊಡು ಅಂದೆ, ಐಫೋನು ಒನ್ ಪ್ಲಸ್ ಉಸ್ಕಿ ಮಾಕಿ ಅಂತ ಒಂದು ಫೋನ್ ಕೊಟ್ಟಾಗ್ರು. ಏನು ಹೇಳ್ತೀಯಾ, ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಏನ ಪ್ರಾಬ್ಲಮ್ಸಾ? ಪ್ರಾಬ್ಲಮ್ಸ್ ಅಂತದ್ದೇನಿಲ್ಲ, ಅವಾಗವಾಗ ಸ್ಟ್ರಕ್ ಆಗುತ್ತೆ, ಬ್ಯಾಟ್ರಿ ಪೂರ್ವಾಗ್ಲವರು ಒಂದು 1/2 ಗಂಟೆ ಬರುತ್ತೆ, ಮ್ಯಾನೇಜ್ ಮಾಡ್ಬೋದು. ಕ್ಯಾಮ್ರಾ 8 MP ಅಲ್ಲ ಲೇ, ಕ್ಯಾಮ್ರಾ ಕ್ಲಾರಿಟಿ ಇಟ್ಕೊಂಡು ಏನು ಮಾಡೋದು? ನಾವು ನೋಡೋ ವೀಡಿಯೋದಲ್ಲಿ ಕ್ಲಾರಿಟಿ ಇರಬೇಕು. ಅದು ಮೊನ್ನೆ ಫೋನ್ ಬಿದ್ಬಿಟ್ಟು ಸ್ಕ್ರೀನ್ ಗಾರ್ಡ್ ಹೊಡೆದೋಗ್ಬಿಡ್ತು, ಹಂಗೆ ಸೌಂಡ್ ಏನೋ ಇಶ್ಯೂ ಅಂತಪ್ಪ. ನಾನು ಮಾತಾಡೋದು ಆ ಕಡೆಯವ್ರಿಗೆ ಕೇಳಿಸಲ್ಲ, ಅವ್ರು ಮಾತಾಡೋದು ಕೇಳಿಸುತ್ತೆ, ಅದಕ್ಕೆ ನನಗೆ ಅಷ್ಟು ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ಹಲೋ ಹಲೋ, ಓ ಕಟ್ ಮಾಡಿಬಿಟ್ಟಿದ್ದಾನೆ, ಮೇ ಬಿ ಕೇಳಿಸಿಲ್ಲ ಅನಿಸುತ್ತೆ. ಈಗ ಅಬ್ಸರ್ವ್ ಆಯಿತು, ಬ್ಯಾಟ್ರಿನು ಸ್ವಿಚ್ ಆಫ್ ಹೋಗ್ಬಿಟ್ಟಿದೆ. ಹಾಂ ಅಷ್ಟೇ. ಆ ದುಡಪ್ಪ, ಇಲ್ಲೇ ದುಡಪ್ಪ, ನಾನು ಆದಷ್ಟು ಬೇಗ ಮದುವೆ ಆಗ್ತೀನಿ. ಅಯ್ಯಯ್ಯೋ, ನಾನು ಮದುವೆ ಆಗಿಲ್ಲ ಅಂತ ನೀವೇ ಟೆನ್ಷನ್ ತೊಗೊಂಡು BP ರೈಸ್ ಮಾಡ್ಕೊತಾ ಇದ್ದೀರಾ? ಇಲ್ಲ ಇಲ್ಲ, ನಿಮ್ಮನ್ನು ಸಾಯ್ಬಿಡಲ್ಲ, ನಾನು ಖಂಡಿತ ಮದುವೆ ಆಗ್ತೀನಿ. ಅಯ್ಯೋ, ನನಗ ಮದುವೆ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ರಿಲೇಟಿವ್ಸ್ಗೂ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟು 4 ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ಟೆ ಆಗ್ಬಿಡ್ತಾರೆ. ನಮ್ಮ ಅಜ್ಜಿ ಇವತ್ತೋ ನಾಳೆ ಸಾಯಂಗಿದ್ದಾಳೆ. ಅವಳು ಸಾಯಕ್ಕಿಂತ ಮುಂಚೆ ನಾನೊಂದು ಮರಿ ಮಾಮೂಗು ಕೊಡಬೇಕು. ನನಗೆ ವಯಸ್ಸು 21 ಆಯ್ತು, ಕೈ ತುಂಬಾ ಸಂಬಳ ಬರೋ ಜಾಬ್ ಇದೆ, ಕಾರ್ ಇದೆ, ಫ್ಲಾಟ್ ಇದೆ, ಆದ್ರೆ ಹೆಂಡತಿನೇ ಇಲ್ಲ. ಕಾರ್ ಇಲ್ದಿರೋ ಕಾರ್ ಶೆಡ್ ತರ ಜೀವನ ಆಗೋಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ನನ್ ಬೇಗ ಮದುವೆ ಆಗ್ಬೇಕು, ಮಗು ಮಾಡ್ಕೋಬೇಕು, ಕೆಪಾಸಿಟಿ ಇದೆ ನನಗೆ. ಅಯ್ಯೋ, 4 ಜನ ಏನ್ ಹೇಳ್ತಾರೆ, ಟೆನ್ಷನ್ ಆಗ್ತಾ ಇದೆ. ಏನ್ ಮಾಡ್ತಾಳೆ ಮಮ್ಮ, ಇನ್ನೂ ಹೋಗಿಲ್ವಾ? ಇನ್ನು ಕಾಶಿ ಹತ್ರ ಹೋಗಿಲ್ವಾ? ನೀನೆಲ್ಲ ಹೋಗ್ತೆ, 4 ಜನ ಮೇಲ್ ಕಳಿಸ್ತೆ. ಏನ ಮದ್ವೆ ಯಾವಾಗ ಆಗ್ತೀಯ ಅಂತ ಕೇಳ್ತಿದ್ಯಾ? ನಾನು ಅದೇ ಕೇಳ್ತೀನಿ ನಿನ್ ಮಗಳಿಗೆ, ಏನು ಉತ್ತರನೆ ಕೊಡಲ್ಲ ಅಂತಳೆ. ತುಂಬಾ ನಾಚಿಕೆ, ಡಿಟೋ ನಿನ್ ತರನೆ. ನೀನು ಹೆವಿ ಆಸ್ತಿ ಪಾಸ್ತಿ ಮಾಡಿದ್ಯಾ, ಅದು ನೋಡ್ಕೊಳಕ್ ಒಂದು ಗಂಡು ಪಿಂಡ ಅನ್ನೋದು ಬೇಡವಾ? ಈ ಮದುವೆ ಆಗೋದ್ರಿಂದ ದೇವರಿಸಿ ತರ ಇರೋ ನನ್ನ ಬದುಕು ಸೆಟ್ಲ್ ಆಗುತ್ತೆ. ಸಾಯಕ್ಕಿಂತ ಮುಂಚೆ ಮದುವೆ ನೋಡ್ಬೇಕು ಅನ್ನೋ ನಿನ್ನ ಆಸೆನೂ ಪೂರೈಸುತ್ತೆ. ಒಂದೇ ಬಾಣ ಎರಡು ಕೋಣ ಏನಂತೀಯ? ಹಲೋ ಹಲೋ, ಏನು ಅನ್ನಲ್ವ? ಓ, ಹೇಳಿರೋ ಮ್ಯಾಟ್ರ್ ಕೇಳಿ ನಿಜವಾಗ್ಲೂ ಹೋಗಿರ್ಬೇಕು. ಹೋಗ್ಲಿ ನನ್ನ ಮಗ, 4 ಜನರ ಜೀವ ಉಳಿಯುತ್ತೆ. ಹಲೋ ಮಲತಳಿ ಮಾಮ, ಹೇಳು, ಏನ ಕೆಲಸನ? ನನಗೇನು ಮಾಡೋ ತುಂಬ ಇಂಟ್ರೆಸ್ಟ್ ಮಾಮ, ಕೊಡೋರ್ಗೆ ಇಲ್ಲ ಏನಂತ ಹೇಳು. ಏನ ನಿನ್ ಮಗಂಗೆ 24 ಲಕ್ಷ ಸಂಬಳನ ನೆದರ್ಲ್ಯಾಂಡ್ಸ್ ಅಲ್ಲ? ಮೊನ್ನೆ ಅವನನ್ನ ಮೀಟ್ ಆಗೋಣ ಅಂತ ಬಂದಪ್ಪ, ನೀನ್ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಇವತ್ತ ನಾಳೆ ಅಂತಿದ್ಯಲ್ಲ, ಆ ನಿನ್ ಮಗ ಸಿಗ್ಲೇ ಇಲ್ಲ. ಓ, ಕೆಲ್ಸ ಆಯ್ತಾ? ನೆದರ್ಲ್ಯಾಂಡ್ಸ್ ಇಂದ ಬರೋದು ಕಷ್ಟ ಆಗುತ್ತಾ? ಏನು ಹೇಳು ಮಾಮ, ನೀನು ಇವತ್ತ ನಾಳೆ ಅಂದಾಗ ನೆದರ್ಲ್ಯಾಂಡ್ಸಲ್ಲಿರೋ ನಿನ್ನ ಮಗ ಬರಲ್ಲ, ನಾಗರಬೇವಿಲಿರೋ ನಾನೇ ಬರೋದು. ಆಮೇಲೆ ನೀನು ವೃದ್ಧಾಶ್ರಮಕ್ಕೆ ಸೇರ್ಸ್ಬಿಡ ಅಂತ ಹೇಳಪ್ಪ ನಿನ್ನ ಮಗಂಗೆ. ಅದೇ ದುಡ್ಡು 40,000 ನನಗೆ ಕೊಡಕ್ಕೆ ಹೇಳು, ನಾನೇ ನೋಡ್ಕೊಂತೀನಿ ನಿನ್ನ. ಒಟ್ಟಿಗೆ ಎಸ್ಪಿಟಾಡ್ ಮಜಾ ಮಾಡೋಣಂತೆ, ಏನಂತೀಯ? ಹಲೋ, ಅಲ್ಕ ನನ್ನ ಮಗ ಇವತ್ತು ನಾಳೆ ಹೋದ್ರೆ ಕೊಟ್ಟಕ್ಕಂದ್ರೆ ಪಿಂಡ ಇಡಕ್ಕೆ ನಾನೇ ಬೇಕು ಅನ್ನೋದು ನೆನೆಸ್ಕೊಂಬರ್ತಾನೆ. ಹಾಂ ಸರ್, ಐ ಜಸ್ಟ್ ನೋ ಸಬ್ಮಿಟ್ ದ ಕೋಡ್. ಮೈ ಗಾಡ್, ಇಶ್ಯೂ ಅಸೈನ್ ಮಾಡಿದ್ದು 1/2 ದಿನದಲ್ಲೇ ಸಾಲ್ವ್ ಮಾಡಿ ಕೋಡ್ ಬೇರೆ ಸಬ್ಮಿಟ್ ಮಾಡಿದ್ದೀನಿ. ಆದರೂ ಮ್ಯಾನೇಜರ್ 2 ಸಲ ಕಾಲ್ ಮಾಡಿದ್ರು, ಅವ್ರಿಗೆ ಸಮಾಧಾನ ಆಗಿಲ್ವಾ? ಆ ಪ್ರೆಸೆಂಟ್ ಟೈಮ್ ಬೇರೆ, ರೇಟಿಂಗ್ಸ್ ಕಮ್ಮಿ ಕೊಟ್ಬಿಟ್ರೆ ಹೈಕ್ ಸಿಗಲ್ಲ, ಹೈಕ್ ಮನೆ ಹಾಳಾಗೋಗ್ಲಿ, ಕೆಲಸದಿಂದ ಕಿತ್ತಾಕ್ಬಿಟ್ರೆ ನನ್ನ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಪ್ಯಾಂಡಮಿಕ್ ಟೈಮ್ ಬೇರೆ, ಬೇರೆ ಕೆಲಸ ಸಿಗತ್ತಾ? ಅಯ್ಯಯ್ಯೋ, ಈ ಬಜೆಟಿಂದ ಕಿತ್ತಾಕ್ಬಿಟ್ಟು ಯಾವುದೋ ಸಪೋರ್ಟ್ ಬಜೆಟ್ಗೆ ಹಾಕ್ಬಿಟ್ರೆ, ನನಗೆ ಗೊತ್ತಿರೋದು ಬರೀ ಮೆಷಿನ್ ಲರ್ನಿಂಗು, ಸ್ಕಾಲಾ, ಆಟೋಮೇಷನು, ನನಗೆ ಅವೆಲ್ಲ ಮಾಡೋಕ್ಕಾಗತ್ತಾ? ಟೆನ್ಷನ್ ಆಗ್ತಾ ಇದೆ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಹಲೋ, ಹಾಂ ಹೇಳ. ಏಯ್, ಫ್ರೀನೇ ಇದ್ದೀನಿ ಹೇಳ್ಗುರು, ಎಷ್ಟೆಲ್ಲಿ ಹೇಳ್ಬೇಕು? ವೀಕ್ ಡೇಸ್ ಆಫೀಸ್ ಟೈಮಲ್ಲಿ ಫ್ರೀ ಇರ್ತೀನಿ ಅಂತ.
ವೀಕೆಂಡ್ ಸ್ವಲ್ಪ ಬಿಸಿ ಇರ್ತೀನಿ, ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ ಕೇಳ್ತೀಯಲ್ಲೇ. ಏನೋ ಒಂದ್ ಹೇಳೋದ್ ಗುರು, ಕರೆಂಟ್ ಇಲ್ಲ, ವೈಫೈ ಇಲ್ಲ, ಕಾಗೆ ಆರ್ತಿದೆ, ಗುಬ್ಬಿ ಕುಗ್ತಿದೆ ಅಂತ, ಇವೆಲ್ಲ ಎಷ್ಟ್ ರೀಸನ್ ಕೊಟ್ಟಿಲ್ಲ ನಾವ್ ಹೇಳೋ. ತಡಿ ಮಗ, ಯಾರ್ದ ಕಾಲ್ ಬಂತು? ಮ್ಯಾನೇಜರ್. ಹಲೋ ಸರ್, ಎಸ್ ಸರ್, ಲುಕಿಂಗ್ ಇನ್ ಟು ಇಟ್ ಸರ್, ವರ್ಕಿಂಗ್ ಆನ್ ದಿಸ್ ಸರ್, ವಿಲ್ ಲೆಟ್ ಯು ನೋ ಅಸೆಪ್ಟ್ ಸರ್ ಆಸ್ ಸೂನ್ ಆಸ್ ಪಾಸಿಬಲ್, ಬೈ ಎಂಡ್ ಆಫ್ ದ ಡೇ ಐ ವಿಲ್ ಸೆಂಡ್ ದ ಸ್ಟೇಟಸ್ ಸರ್. ಥ್ಯಾಂಕ್ ಯು ಸರ್. ಹಾಂ ಹೇಳು ಮಗ. ಅದೇ ಸಾಲ್ವ್ ಮಾಡ್ಬೇಕಂತ ಇಶ್ಯೂ. ಇನ್ನು ಎಲ್ಲಿವರೆಗೂ ನಡೆಯುತ್ತೆ ಅಂತ ಕೇಳ್ತಿದ್ಯಾ? ಯಾವಾಗ ನಾನು ಸಿನ್ಸಿಯರ್ ಆಗಿ ಸ್ಟೂಡಿಯಸ್ ಆಗಿ ವರ್ಕ್ ಮಾಡೋ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿನ ಹುಡುಕಿ ಮದುವೆ ಆಗ್ತೀನೋ ಅಲ್ಲಿವರೆಗೂ ನಡೆಯುತ್ತೆ. ಒಂದ್ಸಲಿ ಮದುವೆ ಅನ್ನ, ಆಮೇಲೆ ನನ್ನ ಪ್ಯಾಷನ್ ಫಾಲೋ ಮಾಡ್ತೀನಿ ಅಂತೀನಿ. ಏನೋ ಪ್ಯಾಷನ್ ಏನಾ ಕೊಟ್ಕೋಶನ್, ಯೋಚನೆ ಮಾಡಲಿಲ್ಲ. ಈಗೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹೆವಿ ದುಡ್ಡು ಮಾಡ್ಬೋದು ಅಂತಾರಲ್ಲ ಮಗ, ಅದೇ ಥರ ಯಾವ್ದಾರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು? ಯಾರಿಗೆ ಗೊತ್ತು, ಮುಂದೊಂದು ದಿನ ಇದೇ ಮಾಡಿ ನಾನು ದೊಡ್ಡ ಸೆಲೆಬ್ರಿಟಿ ಆಗಿ ಬಿಗ್ ಬಾಸಿಗೆ ಹೋಗಿ ಟು ಸೇವ್ ಪರಂ. ಪ್ಲೀಸ್ ಟೈಪ್ ಪಿ ಎ ಆರ್ ಎ ಅಂಡ್ ಸೆಂಡ್ ಟು 5657 ಅಂತ ಹಾಕುವಂಥ ಸೆಲೆಬ್ರಿಟಿ ಆಗ್ಬೋದು. ಏನ ಫೋನ್ ಇಡ್ತಾ ಇದೆ, ಯಾಕೆ ಮಾತಾಡ್ಬೋದಿತ್ತಲ್ಲ, ಬ್ಯುಸಿ ಇದೆಯಾ? ಹಾ ಓಕೆ ಓಕೆ, ಎಲ್ಲ ವೀಕ್ ಡೇ ಫ್ರೀನೇ ಇರ್ತೀನಿ, ಮಾಡಪ್ಪ ಕಾಲು, ಯಾರು ಇಲ್ಲ ಅನ್ಕೋಬೇಡ. ನಾನು ಅಮೆಝಾನ್ ಪ್ರೈಮಲ್ಲಿ ಇಂದ್ರ ಪಿಕ್ಚರ್ ನೋಡ್ತಿದ್ದೆ, ನಮ್ಮ ಬಾಸ್ದು ನೋಡ್ತೀನಿ, ಕಟ್ ಮಾಡು. ಓಕೆ ಬಾಯ್. ಗುಂ 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 ತಾನೇ ಗುಂ ಗುಂ.